ಪಿಕ್ಚರ್ ತೆಗೆದಿದ್ದೀನಿ ಅಂತ ತೃಪ್ತಿ ಆಯಿತು, ದುಡ್ಡು ಬಂದಿಲ್ಲ. ನಾನು ಪಿಕ್ಚರ್ ಮಾಡಬೇಕು ಅಂತಿದ್ವಿ ಅಂತಂತ ಫೈಲರ ಪಿಕ್ಚರ್ ಅಂತ ಸುಳ್ಳು ಯಾಕೆ ಹೇಳಬೇಕು, ದುಡ್ಡು ಬಂದಿಲ್ಲ. ಸರಿ ಆಯಿತು ಅಂತ ಪಿಕ್ಚರೆಲ್ಲ ರಿಲೀಸ್ ಆಯಿತು, ಎಲ್ಲ ಆಯಿತು. ಆಮೇಲೆ ಅಂತ ಥಿಯೇಟ್ರ್ಗಳಿಗೆ ನಾನೇ ದುಡ್ಡು ಕೊಟ್ಬಿಟ್ಟು ಬಂದೆ ಲಾಸ್ಟ್ಗೆ, ಇನ್ನು ಅದು ಹೇಳಿದಂತ ಅಂತ. ಸರಿ ಆಯಿತು ಅಂತ ಬಿಟ್ಬಿಟ್ಟು ಏನು ಸಾಕು, ಯಾಕೆ ಪಿಕ್ಚರ್ ನಮ್ಗೆ ಆಗಿ ಬರೋಲ್ಲ, ಏನೋ ತೆಗಿಬೇಕು ಅಂತ ಹೇಳ್ಬಿಟ್ಟು ಏನಂತ ರಮೇಶ್ ರೆಡ್ಡಿ ಪ್ರೊಡ್ಯೂಸರ್ ಅನ್ನೋದು, ಇದು ಮಾಡೋದು, ಇನ್ನು ಇಲ್ಲಿ ನಮ್ಮ ಜೊತೆಯಲ್ಲಿರೋ ಫ್ರೆಂಡ್ಸು ಅವ್ರಿಗೆ ಏಳ್ಸ್ ಮಾತಾಡೋದು, ಓ ಇವ್ನು ಬೇಕಿತ್ತು ದುಡ್ಡೈತೆ ಅಂತ ಹೇಳ್ಬಿಟ್ಟು ಪಿಕ್ಚರ್ ತೆಗೆದ, ಹೋದ ಇವನು ಸೈಟೆಲ್ಲ ಮಾರ್ಕೊಂಬಿಟ್ಟ, ಇನ್ನಷ್ಟೇ ರೋಡಿಗೆ ಬಂದುಬಿಟ್ಟ ಅಂತ ಮಾತಾಡೋದು. ಇವೆಲ್ಲ ಕೇಳಿ ಕೇಳಿ ಬೇಜಾರಾಗೋಯ್ತು. ಸರಿ ಬೇಡ ಬಿಡೋದು, ಯಾಕೆ ಏನು ಬೇಡ, ತೆಗೆದ್ರೆ ಒಂದು ಒಳ್ಳೆ ಪಿಕ್ಚರ್ ತೆಗಿಯೋಣ, ನಿಧಾನ ಆಗಲಿ ಅಂತ ಹೇಳ್ಬಿಟ್ಟು ಅಂತ. ಸರಿ ಅಂತ ಆಮೇಲೆ ಈ ಪಿಕ್ಚರ್ ಆದ ತಕ್ಷಣ ಸುಮ್ಮನೆ ಆಗಿಬಿಟ್ಟಿದ್ದೆ, ಒಂದು 6 ತಿಂಗಳು ಸುಮ್ಮನೆ ಆದೆ. ಆಮೇಲೆ ನಮಗೆ ಈ ಮನ್ಸೂರೆ ಅನಿಸಿತ್ತು. ಮನ್ಸೂರೆ 6 ತಿಂಗಳಾದಮೇಲೆ ನನಗೊಂದು ಮೆಸೇಜ್ ಹಾಕೋದು, ಸರ್ ನಾನು ನಿಮ್ಮೂರವನು, ನನಗೆ ಗೊತ್ತಿರಲಿಲ್ಲ ಫಸ್ಟ್ ಮನ್ಸೂರೆ ಯಾರು ಏನು ಅಂತ ಗೊತ್ತಿಲ್ಲ, ನಮ್ಮೂರು ಪಕ್ಕದೂರೇ ಅಂತ ಈ ಥರ ಆಗ್ಬಿಟ್ಟು, ಸರ್ ಸ್ಮಾಲ್ ಬಡ್ಜೆಟ್ ಮೂವಿ ಇದೆ, ದಯವಿಟ್ಟು ನನ್ನನ್ನು ನಂಬಿ, ನಾನು ನೀವು ಏನು ದುಡ್ಡು ಖರ್ಚು ಮಾಡಿರ್ತ ಅದು ಎತ್ಕೊಡೋ ಜವಾಬ್ದಾರಿ ನಂದು 100% ಸರ್, ನನ್ನನ್ನು ನಂಬಿ ನಿಮ್ಮೂರವನು, ನೀವು ನನ್ನನ್ನು ನಂಬಿ ಅಂತ ಹೇಳ್ಬಿಟ್ಟು ಒಂದು ಇಷ್ಟು ಉದ್ದ ನಮ್ಮ ಕನ್ನಡದಲ್ಲಿ ಮೆಸೇಜ್ ಆಯಿತು, ಎಲ್ಲ ಓದೇವು ಅಂತಂತು. ಸರಿ ಅಂತ ಹೇಳ್ಬಿಟ್ಟು ಆಯಿತು ಬಾಪ್ಪ ಅಂತೇಳ್ಬಿಟ್ಟು ಅವಾಗ ಕರೆದು ಆಫೀಸ್ಗೆ ಅಂತ ಒಂದು ಬಡ್ಜೆಟ್ ಹೇಳಿದ್ರು, ಇಷ್ಟೇ ಬಡ್ಜೆಟ್ ಅಂತ. ಅವ್ರಿಗೂ ನನಗಿಷ್ಟು ಬಡ್ಜೆಟ್ ಮೇಲೆ ಹೋಗಲ್ಲ ಅಂತೇಳಿ ಅಮ್ಮನಂತ ಬಾಬಾ ಅವನು ಆ ಬಡ್ಜೆಟಲ್ಲೇ ಮುಗಿಸ್ರು, ಅದೊಂದು ಖುಷಿಯಾಯಿತು. ಅದರಲ್ಲಿ ಇವರು ಯಾರು ನಮ್ಮ ಹೀರೋಯಿನ್ನು ಸಂಚಾರಿ ವಿಜಯ್, ಆಮೇಲೆ ಶ್ರುತಿ ಹರಿಹರನ್ನು ಅವರು ಅಂತ ಇದು ನಾತಿ ಚರಾಮಿ ಅಂತ ಎಲ್ಲ ತೆಗೆದ್ವಿ, ಎಲ್ಲ ಆಯಿತು ಅಂತ ಹೇಳ್ಬಿಟ್ಟು. ನನಗೆ ಇದೆ ಈ ಪಿಕ್ಚರ್ದು ಚಟ ಆಯ್ತಲ್ಲ, ಒಳ್ಳೆ ಪಬ್ಲಿಕ್ಸಿಟಿ ಮಾಡೋಣ ಅಂತ. ಪಿಕ್ಚರ್ ಎಷ್ಟು ಖರ್ಚಾಗಿದೆ ಅದಕ್ಕೆ ಡಬಲ್ ನಾನು ಪಬ್ಲಿಕ್ಸಿಟಿ ಮಾಡಿದೆ ಬಾಬಾ ಅಂತ ತೆಗೆದ. ಆಮೇಲೆ ಅವನು ಫಸ್ಟೇ ಹೇಳಿದ್ದ ಅವರು ಅಂದರೆ ನನಗೆ ಅವನು ಅಂದರೆ ಸ್ವಲ್ಪ ಇಷ್ಟ, ಯಾಕೆಂದರೆ ಅವ್ನು ಹೇಳಿದ್ದು ನಡ್ಕೊಂಡ ಅಂತ. ಅವ್ನು ಏನು ಖರ್ಚು ಮಾಡಿದ ಅದು ಮಾತ್ರ ನನಗೆ ಬಂತದ್ದು, ನೆಟ್ಫ್ಲಿಕ್ಸ್ ಕೊಟ್ವಿ ಆ ದುಡ್ಡು ಈಸ್ಕೊಟ್ಬಿಡ್ತಾರೆ ಅಂತ. ಇವಾಗ ನಾನು ಇನ್ನೂ ಇದನ್ನು ಥಿಯೇಟ್ರಲ್ಲಿ ಮಾಡಿದ್ರೆ ಇನ್ನೂ ದುಡ್ಡು ಬರುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ಫುಲ್ ಪಬ್ಲಿಕ್ಸಿಂದ ನಾನು ಏನು ರಿಲೀಸ್ ಮಾಡಬೇಕು ರಿಲೀಸ್ ಆಗಬೇಕು ಅನ್ನೋಂಥ ಶ್ರುತಿ ಹರಿದೊಂದೊಂದು ಕಾಂಟ್ರವರ್ಸಿ ಆಗೋಯ್ತು, ಅವ್ರದ್ದು ಒಂದು ಕಾಂಟ್ರವರ್ಸಿ ಆಯಿತು, ಅದು ಪಿಕ್ಚರ್ ಹೋಗ್ಬಿಡ್ತು. ಆ ಪಬ್ಲಿಸಿಟಿ ಮಾಡಿ ದುಡ್ಡು ಬಂದಿಲ್ಲ, ದುಡ್ಡು ಬಂತು ಅದೊಂದು. ಸರಿ ಅದು ಆಯಿತು ಅಂತ ಹೇಳ್ಬಿಟ್ಟು ನಾನು ಸರಿ ಆಯ್ತು ಬಿಡು ಅಂತ ಹೇಳ್ಬಿಟ್ಟು. ಆಮೇಲೆ ಇಮ್ರಾನ್ ಸರ್ದೇ ನಮಗೆ ಟಚ್ಚಲ್ಲಿದ್ದರಲ್ಲ ಅಂತ ಅವರು, ಸರ್ ಒಳ್ಳೆ ಸಬ್ಜೆಕ್ಟ್ ಇದೆ ತೆಗಿಯೋಣ ಅಂತ ಹೇಳ್ಬಿಟ್ಟು ಅಂತ. ಯಾರ್ದಪ್ಪ ಅಂತ, ಸರ್ ನಮ್ಮ ಕೆ ಮಂಜಣ್ಣ ಮಗನದೊಂದು ಒಳ್ಳೆ ಸಬ್ಜೆಕ್ಟ್ ಇದೆ, ಫಸ್ಟ್ ಇಂಟ್ರೊಡ್ಯೂಸರ್ ಅಂತ. ಆಯ್ತಪ್ಪ ತೆಗಿಯೋಣ ಅಂತ. ಸರಿ ಹಿಂಗೆ ಮಾತುಕತೆ ಆಗಿ ಇದಂತ ತೆಗಿಯೋಣ ಅಂತೇಳಿದ್ರೆ ಆಮೇಲೆ ಅದು ಇವ್ರ ಡೈರೆಕ್ಷನ್ ಬೇಡ ಅವ್ರು ಬೇಡ ಅಂತ ಹೇಳ್ಬಿಟ್ಟು ಆಮೇಲೆ ಇವ್ರನ್ನ ಡೈರೆಕ್ಷನ್ ಹಾಕ್ಕೊಂಡ್ರು, ಯಾರು ನಮ್ಮ ಗುರು ದೇಶಪಾಂಡೆನು. ನಾವು ಇನ್ನು ನಮ್ಗೆ ಯಾರು ಬ್ಯಾಕ್ ಸಪೋರ್ಟ್ ಇಲ್ಲದೆ ನಾನು ಒಬ್ಬನೇ ಬಂದಿದ್ದೆನಲ್ಲ, ನಾವು ಅದೇ ಥರನೇ ಪಾಪ ಅವರು ಹಂಗೆ ಇರ್ತಾರಂತ ಆ ಮನಸ್ಸಲ್ಲಿ ಆಗ್ಬಿಟ್ಟು ನಾನು ಪಡ್ಡೆ ಹುಲಿ ತೆಗೆದೆ. ಎಲ್ಲ ಅದಾಯಿತು, ಅದು ಸ್ವಲ್ಪ ಬಡ್ಜೆಟ್ ಜಾಸ್ತಿ ಆಯಿತು, ಬಡ್ಜೆಟ್ ಆಯಿತು ಇನ್ನು ಫಸ್ಟ್ ಇಂಟ್ರೂಸ್ ಅಂತ ಅದು ಆಯಿತು, ಅದು ಅಲ್ಲೆಲ್ಲಿಗೆ ಸರೋಯ್ತು. ಅದು ಪಡ್ಡೆ ಹುಲಿ, ಆಮೇಲೆ ಪಡ್ಡೆ ಹುಲಿ ಆಯಿತು. ಸರಿ ಅಂತ ಹೇಳ್ಬಿಟ್ಟು ಆ ಪಡ್ಡೆ ಹುಲಿ ಆದಮೇಲೆ ಒಂದು ಸಲ ಪಡ್ಡೆ ಹುಲಿ ಶೂಟಿಂಗ್ ಟೈಮಲ್ಲೇ ಅನಿಸುತ್ತೆ. ನಾನಿಲ್ಲಿ ಒಂದು MG ರೋಡಲ್ಲಿ ಒಂದು ಮೀಟಿಂಗ್ ಇತ್ತು, ನನಗೆ ನಮ್ಮ ಇನ್ಫೋಸಿಸಲ್ಲಿ ಒಂದು ಮೀಟಿಂಗ್ ಇತ್ತು. ಅಲ್ಲಿ ಯಾವುದೋ ಒಂದು ಕನ್ಸ್ಟ್ರಕ್ಷನ್ ವಿಷಯಕ್ಕೆ ಸ್ವಲ್ಪ ಮೀಟಿಂಗ್ ಆಗುತ್ತೆ. ಅಲ್ಲಿ ನಮ್ಮ ಬಾಸ್ ಒಬ್ಬರು ನನಗೆ ಚೆನ್ನಾಗಿ ಬೈದ್ಬಿಟ್ರು, ಅವರು ಇಂಗ್ಲೀಷಾಗಿ ಬೈತಾಯಿದ್ರು. ಸರಿ ನಾನು ಸುಮ್ಮನೆ ಹಿಂಗೆ ಅಂದ್ಕೊಂಡಿದ್ದೆ ಹೋದಂತ ನಮ್ಮವ್ರು ಅದಂತ. ಆವಾಗ ತುಂಬ ತಲೆ ಕೆಟ್ಟೋಗಿತ್ತು. ಆವಾಗ ಪೂರ್ಣಿಮಾ ಟ್ಯಾಕ್ಸ್ ಕಡೆ ಬರ್ತಾಯಿದ್ದೆ ನಮ್ಮ ಡ್ರೈವರ್ನ, ಇಲ್ಲಿ ಇಳಿಸು ನನ್ನ ಅಂತೇಳ್ಬಿಟ್ಟು, ನೀನು ಹೋಗಿ ಮನೆಗೆ ನಾನು ಬರ್ತೀನಿ ಅಂತೇಳ್ಬಿಟ್ಟು ಪೂರ್ಣಿಮಾ ಥಿಯೇಟ್ರಲ್ಲಿ ಹೋಗಿ ಕೂತ್ಕೊಂಡು ನಮ್ಗೆ ಆವಾಗ ತುಂಬ ಟೆನ್ಷನ್. ಆದರೆ ಹೋಗ್ಬಿಟ್ಟು ಥಿಯೇಟ್ರಲ್ಲೇ ಹೋಗ್ಬಿಟ್ಟು ಮಲ್ಕೊಂಬಿಡ್ಬೇಕು, ಇಲ್ಲಾಂದ್ರೆ ಒಂದು 1/2 hour ಅಂತೇಳ್ಬಿಟ್ಟು ಅಲ್ಲೇ ನೋಡ್ತಾ ಅದಂತ ಇದು ಬಂತು. ಯಾವುದು ತಿರುಟುಪಯ್ಯಾಲೆ 2 ಹಾಕಿದ್ರು ತಮಿಳು. ಸರಿ ನೋಡ್ತಾ ಇದ್ದೆ ಅದಂತ ಇನ್ಸ್ಪೆಕ್ಟರ್ ಆ್ಯಕ್ಟಿಂಗ್ ಅದಂತ ಏನೋ ಒಂಥರ ಕ್ಯೂರಿಯಾಸಿಟಿ ಅವನದೇನೋ ಇದು ಅಂತ ಏನು ಹಿಂಗಿದೆ ಅಂತೇಳ್ಬಿಟ್ಟು ಆ ಟೆನ್ಷನ್ನೇ ಮರ್ತೋಗ್ಬಿಟ್ಟೆ 2 hour. ಅಷ್ಟು ಚೆನ್ನಾಗಿತ್ತು ಸಬ್ಜೆಕ್ಟು. Oh, that's a nice subject. I'm Canada subject to Ache Bantaxna, North Taxna, Imran. Sir, the other 3 to 2 either rights are the Sigate. Sir, and Nangochilla, you Google Ludkio, Illo, Nangochilla, Nan Baponal, Nan Barala, Google allowed Conta, Aurudanta. Sir, Nan got to Sarido, Chennai, Sushi Ganeshan and the director, Aurata Iratanta, Auda Sar Udki Sara, Pon Madinta, then upon Sankalura, Pon Madin and Pon Madin and Cotu. Number Cotilla Mardru. And Nangiva Gadre, the Arbacon, Google, Otapa, Picha, Ado Idunta, Avagasti, and Girlilanta. Seria Linda Vogi are rights Sunday. Beke Becosari, picture Malay Beco, Tumbachana, the Canadal Madana and Javuto, Avaga, subject to Tavabundo, North and North, the arm Martha Chana Gratianta, and Munska Avagode, Ramesh Arvind sir. Nana Avag decide. It's non the one decision either. 100 Mathan and Trupchagir on the picture, 100. I can read Dudogo the Baradella. Nana decision ella. Nana decision, Becanivaria Danta. Oh, Ramesh Arvind sir Becunta. Direction Yaru, Yachna Marta, Ura Emra Martin. Amele and Nanta, Nedisar, Ramesh Arvind sir, Manego Gananta. Woe but Matha, or on the recommendation money. Advance could put. Seri advance ಕೊಟ್ಬಿಟ್ಟು ಇವಾಗ ಯಾರು ಬೇಡ ನಾನೇ ಡಿಸಿಷನ್ ತಗೋಬೇಕು ಅಂತ ಹೇಳಿಬಿಟ್ಟು ಏನು ಮಾಡ್ದೆ ಒಂದು ಅಡ್ವಾನ್ಸ್ ಕೊಟ್ಟು ನಾನು 6 ತಿಂಗಳು 8 ತಿಂಗಳು ನಾನು ರಮೇಶ್ ಅರವಿಂದ್ ಸರ್ ಮನೆಗೆ ಹೋಗಲಿಲ್ಲ ನಾನು ಟಚ್ ಮಾಡಲಿಲ್ಲ ಫೋನ್ ಮಾಡಲಿಲ್ಲ ಯಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಯಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಡೈರೆಕ್ಷನ್ ಅಂತ ಇಮ್ರಾನ್ ಸರ್ ದೇರಿನ ಫಸ್ಟ್ ಪಿಕ್ಚರ್ ಹಂಗಾಯ್ತು ನನ್ನ ಮನಸ್ಸಲ್ಲಿ ಅಂತ ಮತ್ತೆ ನೋಡೋಣ ಅಂತ ಆಮೇಲೆ ಒಂದು ದಿನ ಫೋನ್ ಮಾಡಿದೆ ರಮೇಶ್ ಅರವಿಂದ್ ಸರ್ Sir, direction is Nive sir. Nive Martira sir. Hey, illa. Nan Ira Martine, direction Imran Marley and children. Illa San Imran Yeltine. Nan Imran Natra Yeltin Sarant. I turned the illa sir Nive Marbeco Sarantan. Amel and Imran Gild. Ramesh Arvind sir Marbelia can Rayuro or Karatagiratian. Amel our subject ella change muddy. Take and picture muddy than 100. ಒಂದು ಚೂರು ಇದಿಲ್ಲ ಅಂತ ಪಾಪ ನೀಟಾಗಿ ಶೂಟಿಂಗು ಅಷ್ಟೇ ಒಂದು ಕಡೆನೂ ಅಷ್ಟೇ ನಮಗೆ ಇದೇ ಆಗಿಲ್ಲ ನಗ್ನಗ್ತಾ ಎಲ್ಲ ಮಾಡ್ಕೊಂಡು 100 ಮಾಡಿದ್ವಿ ರಿಲೀಸ್ ಮಾಡಿದ್ವಿ ಆ ಟೈಮ್ಗೆ ಮಳೆ ಬಂದ್ಬಿಟ್ಟು ನಾನು ನೋಡಿ ಎಷ್ಟಂತ ಇದು ಅಂತ ಇದು ಮೂವತ್ತು ಅಂತ ಸರಿ ಅಂತ ಹೇಳ್ಬಿಟ್ಟು ಹಿಂಗೆ ಮಾಡ್ತಾ ಇದ್ವಿ 100 ತಂದ ಮೇಲೆ ಅಲ್ಲಿ ಅವನು ಒರಿಜಿನಲ್ ಡೈರೆಕ್ಟರ್ ಸುಶಿ ಗಣೇಶನ್ ಅವನು ಬಿಡಲೇ ಇಲ್ಲ ಸರ್ ತುಂಬ ನನ್ನ ತಮಿಳಲ್ಲಿ ತುಂಬಾ ನಲ್ಲ ಇರಕ್ಕೆ ಸಬ್ಜೆಕ್ಟ್ ಅಂತ ಹೇಳ್ತಾ ಇದ್ದ Sir, India will not be able sir. India will Sir, I am Martin, sir. Kodi, sir, I am Martin. Sir, this subject is very important. 100% click on it. I am Mansal. Sir, I am Martin, sir. I am India. India will be Sir, I ನಾನು ಸೆಲೆಕ್ಷನ್ ಮಾಡಬೇಕು ಆರ್ಟಿಸ್ಟ್ಗಳು ನೀವು ಸುಮ್ಮನೆ ಅವರು ಇವರು ಎಲ್ಲ ಹಾಕೊಂಡು ಇದು ಮಾಡೋದು ಬೇಡ ಅಂತ ಹಿಂಗೆ ಮಾತಾಡ್ತಾ ಇದ್ದೆ ಇವಾಗ ಸ್ವಲ್ಪ ಧೈರ್ಯ ಅಂತ ಎಲ್ಲರೂ ಹೇಳೋದು ನೀನು ಗಟ್ಟಿಯಾಗಿ ಮಾತಾಡು ನೀನು ಸ್ಮೂತ್ ಆಗಬೇಡ ಅಂತ ಸುಮ್ಮನೆ ಹಿಂಗೆ ಕೂತ್ಕೊಳ್ಳೋದು ಅಂತ ಅದಂತ ಸರ್ ಆಗಲ್ಲ ಸರ್ ಅನ್ನೋದು ಏನೂ ಗೊತ್ತಿಲ್ಲ ನನಗೆ ಅಂದರೆ ಈ ತೋರಿಸೋದು ನನಗೇನು ಗೊತ್ತಿಲ್ಲ ತೋರಿಸೋದು ಸರ್ ಇದು ಬೇಕು ಸರ್ ಯಾರು ಸರ್ ಆರ್ಟಿಸ್ಟು ಅನ್ನೋದು ಸುಮ್ಮನೆ ಚೆನ್ನಾಗಿದ್ದು ಸರ್ ಇದು ಚೆನ್ನಾಗಿಲ್ಲ ಇನ್ನೊಬ್ರು ಕರ್ಸ್ಕೊಬನ್ನಿ ಸರ್ ಆಮೇಲೆ ಅದು ಹಿಂಗಂತ ಸರ್ ಅಂತ ಆಮೇಲೆ ಅವರು ವಿನೀತ್ ಕುಮಾರ್ ಅಂತ ಹೇಳ್ಬಿಟ್ಟು ಮುಖಾಬಾ ಇದ್ದಂತ ಅವ್ನು ನೋಡಿದ್ರು ಅವ್ನ ಫೋಟೋ ಎಲ್ಲ ನೋಡಿದಂತ ಹಾಂ ಸರ್ ಪೆಂಡಿಂಗಲ್ಲಿ ಇಕ್ಕಿ ಸರ್ ಇನ್ನೊಂದು 3-4 ಜನ ಸೆಲೆಕ್ಷನ್ ಮಾಡಿ ಸರ್ ಅಂತ ಕೊಡ್ತಾಯಿದ್ರು ಆಮೇಲೆ ಇದು ಮಾಡ್ತಾಯಿದ್ರು ಅವ್ನ ಮನಸ್ಸಲ್ಲಿ ಇತ್ತು ಅದಂತ ಹೀರೋಯಿನ್ ಯಾರು ಅಂತ ಅವರು ಕೇರಳದವ್ರು ಕರ್ಕೊಂಡ್ಬಂದರು ಇಲ್ಲೆಲ್ಲ ಕರ್ಕೊಂಡ್ಬಂದರು ಸರ್ ಸೌತಲ್ಲಿ ಹೋಗ್ಬಿಟ್ಟು ಇವ್ನ ನಾರ್ತವ್ರು ಕರ್ಕೊಂಡು ಹೋದರೆ ಅಡ್ಜಸ್ಟ್ ಆಗ್ತಾ ಸೌತವರೇ ಬೇಕು ಸರ್ ಅಂತ ಹೇಳಿ ಇದು ಮಾಡಿ ಆವಾಗ ಊರ್ವಿಸಿ ಇರೋ ಥರ ಒಂದು ಹೌದಾ ಸರ್ ಹ್ಞೂ ಎಷ್ಟಂತ ಸರ್ ರೆಕಮೆಂಡೇಷನ್ನು ಅಂತ ಹಿಂಗೆ ಮಾತಾಡ್ತಾ ಅಂತ ಸರಿ ಸರ್ ಒಂದು ಸರಿ ಸರ್ ಕರ್ಸಿ ಸರ್ ನಾನು ಮಾತಾಡ್ತೀನಿ ಅಂತ ಸರಿ ಅವ್ರು ಬಂದು ನಾನೇ ಮಾತಾಡಿದೆ ರೆಕಮೆಂಡೇಷನ್ ಇಬ್ಬರತ್ರ ಇರೋ ಹತ್ರ ಇರೋಂಥ ಅಂತ ಸರಿ ಸರ್ ಅವರು ವಿನೋದ್ ಕುಮಾರ್ ಬಂದು ಅಂತ ಇಲ್ಲ ಬೇರೆ ಹೀರೋಯಿನ್ ಹಾಕ್ಕೊಳ್ಳಿ ಅಂತ ಸರ್ ಇರು ಅವ್ರು ನೀವು ಹೀರೋ ಅವ್ರು ಹೀರೋಯಿನ್ ಮಾಡ್ತೀರಾ ಅಂತ ಅವ್ರು ಸರ್ ನೀವು ಮಾತಾಡಿ ಸರ್ ಇಂಗ್ಲೀಷಲ್ಲಿ ಹಿಂದಿಯಲ್ಲಿ ಮಾತಾಡಿ ಸರ್ ನನಗೇಳಿ ಬರ್ತೇವೆ ಸುಮ್ಮನೆ ನಾನು ಹಿಂಗೆ 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 ಅಂತ ಇದ್ದೆ ನಿಜ ಮೇಡಮ್ ಇದು ಹಿಂಗೆ ಅಂತ ಸರಿ ಅಂತ ಅವ್ರು ಮಾತಾಡಿ ಫೈನಲ್ ಮಾಡಿ ಅದು ತೆಗೆದ್ಬಿಟ್ಟು ಅದು ಹಂಗಾಯಿತು. ಆಮೇಲೆ 100 ಆದ ತಕ್ಷಣ ಇನ್ನು ಗಾಳಿಪಟ ಬಂದ್ವಿ. ಮೇಡಮ್ ಹೇಳಿದ್ರು ಇದು ಕರ್ಕೊಂಡು ಇದು ಮಾಡಿ ಫಸ್ಟ್ ಸ್ಟಾಪ್ ಆಯಿತು. ಕೋವಿಡ್ ಬಂತು. ಕೋವಿಡಲ್ಲಿ ತುಂಬ ಇದಾಗೋಯಿತು. ಈ ಕುದುರೆಮುಖದಲ್ಲಿ ನಾವು ಫಸ್ಟ್ ಶೆಡ್ಯೂಲ್ ಮುಗಿಸ್ಕೊಂಡು ಬಂದ ತಕ್ಷಣ ಇನ್ನು ಯೋಗರಾಜ್ ಭಟ್ರದ್ದು ಇಲ್ಲಿ ನಡೀತಾ ಇತ್ತು. ಫುಲ್ಲು ಬ್ಯುಸಿ ಇದೆ ಬಿಡಿ. ಏನು ಆವಾಗ ಅಲ್ಲಿ ಹಿಂದಿ ಪಿಕ್ಚರು, ಇಲ್ಲಿ ಗಾಳಿಪಟ, ಆಮೇಲೆ ನನ್ನ ಕನ್ಸ್ಟ್ರಕ್ಷನ್ ಅಷ್ಟು ತುಂಬ ಫಾಸ್ಟಾಗಿತ್ತು ಬಿಡಿ, ಜೋರಾಗಿತ್ತು ಆವಾಗ. ಊರು ಮಾಡ್ತಾಯಿದ್ವಿ. ಇನ್ನು ಗಾಳಿಪಟ ಫಸ್ಟ್ ಹಾಫ್ ಆಯಿತು. ಮತ್ತು ಸೆಕೆಂಡ್ ಹಾಫು ಕಜಕಿಸ್ತಾನ್ಗೆ ಹೋಗ್ಬೇಕಾಯಿತು. ಕಜಕಿಸ್ತಾನದಲ್ಲಿ ಇವಾಗ ನಂಗೆ ಸ್ವಲ್ಪ ಶೂಟಿಂಗ್ ಎಲ್ಲ ಗೊತ್ತಲ್ಲ. ಕಜಕಿಸ್ತಾನದಲ್ಲಿ ಇವ್ರು ಕಜಕಿಸ್ತಾನದಲ್ಲಿ ಇವ್ರ ಏಜೆಂಟ್ಗಳು ಇಷ್ಟು ಅಷ್ಟು ಅಂತ ಹೇಳ್ತಾಯಿದ್ರು. ಇದು ಕಜಕಿಸ್ತಾನದಲ್ಲ, ಫಸ್ಟ್ ಇನ್ನೊಂದು ಯಾವುದೋ ಸ್ಟೇಟ್ ಹೇಳಿದ್ರು ಮೇಡಮ್, ಇನ್ನೊಂದು ಕಂಟ್ರಿ ಅದು ಹೇಳ್ತಾಯಿದ್ರು. ಸರಿ ಅಂತ ನಾನು ಅವರು ಅಂತ, ಸರ್ ನಿಮ್ಗೆ ಯಾವ ಥರ ಸೀನ್ ಬೇಕು ಹೇಳಿ ಸರ್ ಅಂತ ಕೇಳ್ತಾಯಿದ್ದೆ. ಅವರೆಲ್ಲ ಪ್ರಿಂಟ್ ಕೊಟ್ಟು ನಂಗೆ ಸೀನ್ ಕೊಡ್ತಾಯಿದ್ರು ಅಂತ. ನಾನು ಎಲ್ಲರಿಗೂ ಕಳಿಸ್ತಾಯಿದ್ದೀರಿ ಗೊತ್ತಿಲ್ಲ ಅಂತ, ಎಲ್ಲರೂ ಕಳಿಸ್ತಾಯಿದ್ದೆ ಅಂತ. ಈ ಸೀನ್ ಇದ್ದರೆ ಸಾಕಲ್ವಾ ಸರ್ ಅಂತ. ಅದು ಸರಿ ಅಣ್ಣ, ಈ ಥರ ಸೀನ್ ಇದ್ದರೆ ಸಾಕಣ್ಣ, ಎಲ್ಲಿದ್ರೂ ಈ ಥರ ಬೇಕು ನನಗೆ, ಈ ಥರ ಬೇಕಂತ. ಸರಿ ಸರ್, ಸರಿ ಸರ್, ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಆಮೇಲೆ ಈ ಸುಶಿ ಗಣೇಶನ್ ಬಂದ ಅವ್ರ ಫ್ರೆಂಡ್ ಒಬ್ಬರು ಹೋಗಿ ಕಜಕಿಸ್ತಾನದಲ್ಲಿ ಶೂಟ್ ಮಾಡ್ಕೊಬಂದಂತೆ. ನಾನು ಫಸ್ಟ್ ಹಾಗೆ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೆ ಅಂತ. ಸರಿ ಅಂತ ಆಯಿತು ಅಂತ ಎಲ್ಲ ಫೋಟೋಗಳು ತೊಗೊಂಡು, ಸರ್ ಪಾಸ್ಪೋರ್ಟ್ಗಳು ಕೊಡಿ ಸರ್, ನಾನು ವೀಸಾ ಮಾಡ್ತೀನಿ ಅಂತ. ಫಸ್ಟ್ ಟೈಮ್ ಕೋವಿಡಲ್ಲಿ ಫಸ್ಟ್ ಟೈಮ್ ಬರೀ 30 ಜನ ವೀಸಾ ಡೆಲ್ಲಿಯಲ್ಲಿ ಮಾಡಿಸ್ಕೊಬಂದು ನಮ್ಮ ಫ್ರೆಂಡ್ ಒಬ್ರು ಮಾಡಿಸ್ಕೊಬಂದು. ನನಗೇನೂ ಗೊತ್ತಿಲ್ಲ. ಇವಾಗ ಪ್ರಪಂಚ ಏನಾಗತ್ತೆ ಅಂತೇಳಿದ್ರೆ ದುಡ್ಡೊಂದಿರಬೇಕು. ದುಡ್ಡೊಂದಿದ್ದರೆ ಕೂತಿದ್ದ ಜಾಗದಲ್ಲಿ ಕೆಲಸ ಮಾಡ್ಬೋದು ಅನ್ನೋದು ನನ್ನ ಕಾನ್ಫಿಡೆನ್ಸ್ ಬಂದಿದ್ದು ಇವಾಗಲೇ. ಫಸ್ಟ್ ನನಗೆ ಇಷ್ಟು ನಾನು ಓಡಾಡ್ತಾ ಇರಲಿಲ್ಲ. ನಾನು ಈ ಪ್ಲೇ ಆಯಿತು ಅಂತ ಬೆಂಗಳೂರೇ ನನ್ನ ಪ್ರಪಂಚ ಅಂದ್ಕೊಂಡಿದ್ದೆ. ಬೆಂಗಳೂರು, ಇಲ್ಲಿ ತಮಿಳ್ನಾಡು, ಹಿಂಗೂ ದೇವಸ್ಥಾನಗಳಿಗೆ ಹೋಗ್ತಾ ಇರ್ತೀವಿ ಅಂತ ಹೋಗಲಿಲ್ಲ ಅಂತ. ಸರಿ ಅಂತ ನನಗೆ ಬೇಕು ಅಂತ ಆಯಿತಾ ಸರ್, ನನಗೆ ಬೇಕು ಹಿಂಗಂತ ಇದ್ದೆ. ಅಂದರೆ ಆಗುತ್ತೋ ಇಲ್ವೋ ಅಂತ ಒಂದ್ಸಲಿ ಮೇಲೆ ಸಾರ್ ಬೇಕು ಸಾರ್ ಅಂತಂತ. ಸರಿ ಹಿಂಗೆ ಹೋಗಿ ಎಲ್ಲ ಮನಸ್ಸಲ್ಲಿ ಭಯ ಇರ್ತಾಯಿತ್ತು ಆವಾಗ. ಅಕಸ್ಮಾತ್ ಆಗಿಲ್ಲ ಅಂದರೆ ಒಂಥರ ಇನ್ಸಲ್ಟ್ ಅಲ್ವಾ ಅಂತಂತ, ನಂಗೆ ಬೇಕೇ ಬೇಕು ಸರ್ ಅಂತಂತ. ಸರಿ ಅವ್ರು ಯಾರೋ ಕರೆಸಿ ಡೆಲ್ಲಿಯಲ್ಲಿ ಯಾರೋ ಮಿನಿಸ್ಟ್ರಿ ಹಿಡ್ದು ಮಾಡ್ಕೊಬಂದು ಇವ್ರ ಪಾಸ್ಪೋರ್ಟ್ ಎಲ್ಲ ತೊಗೊಂಡು ಟಿಕೆಟ್ ಸಮೇತ ನಾನೇ ಬುಕ್ ಮಾಡಿಸಿ ಅಂತ, ಸರ್ ಇಂಥ ದಿನ ನೀವು ಹೋಗಿ ಶೂಟ್ ಮಾಡ್ಕೊಬನ್ನಿ ಸರ್ ಅಂತೇಳಿ.